ನಮಗೆ ಟಿಕೆಟ್ ಮನವರಿಕೆ ಆದರೆ ಒಂದು ಕಡೆ ಕಾದಾಟ ಹೆಚ್ಚಾಗುವ ಸಾಧ್ಯತೆಗಳಿದೆ ಬೇಡದ ಉಸಾಬರಿಗೆ ಕೈ ಹಾಕದಿರಲು ಸಚಿವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮನೆಯವರಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಕೆಲ ಮಂತ್ರಿಗಳು ಕೊನೆ ಕ್ಷಣದಲ್ಲಿ ಗಲಿಬಿಲಿ ಬೇಡ ಬೇಗ ನಿರ್ಧರಿಸಿ ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ सो ಒಂದು ಕಡೆ ಮಂತ್ರಿಗಳಿಗೆ ಆ ಕ್ಷೇತ್ರದ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ಅದರ ಜೊತೆಗೆ ಆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳು ಯಾರು ಅನ್ನುವಂತದ್ದು ಕೂಡ ಸಾಕಷ್ಟು ಸವಾಲಿನ ವಿಚಾರ ಸೋ ಹೀಗಾಗಿ ಇದೆಲ್ಲವನ್ನ ಕೂಡ ಹೇಗೆ ಮೆಟ್ಟಿ ನಿಲ್ತಾರೆ ಅನ್ನುವಂತದ್ದು ಪ್ರಮುಖ ವಿಚಾರ ಇದರ ನಡುವೆ ಬೇಡದ ಉಸಾಬರಿಗಳಿಗೆ ಕೈ ಹಾಕಬೇಡಿ ಅಂತ ಕೂಡ ಕಡಕ ಸೂಚನೆ ನಮಗೆ ಬೇಡ ನಮ್ಮವರಿಗೆ ಕೊಡಿ ಅಂತ ಕೆಲವರು ಪಟ್ಟನ್ನ ಹಿಡಿದಿದ್ದಾರಂತೆ ಹಾಗಾದ್ರೆ ಏನದು ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ನೋಡಿದಾಗ ಪುತ್ರಿ ಪ್ರಿಯಾಂಕಾಗೆ ಟಿಕೆಟ್ ನೀಡಲು ಸತೀಶ್ ಜಾರಕಿಹೊಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ತಮ್ಮದೇ ಆದಂತ ಕಾರ್ಯಪಡೆಯನ್ನು ಆರಂಭಿಸಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ಸಕ್ರಿಯವಾಗಿ ಭಾಗವಹಿಸುತ್ತಾ ಇದ್ದಾರೆ ಚುನಾವಣೆ ದೃಷ್ಟಿಕೋನದಲ್ಲಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಕ್ಷೇತ್ರದ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಕೂಡ ಅವರು ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಬರತಕ್ಕಂತ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸಿಕೊಂಡು ಬರಲೇಬೇಕಾದಂತ ಜವಾಬ್ದಾರಿ ಅವರ ಮೇಲಿದೆ ಸೋ ಹೀಗಾಗಿ ಬೆಳಗಾವಿ ಜಿಲ್ಲೆಯ ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿ ಈಗ ಪ್ರಿಯಾಂಕಾ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಮಣೆ ಹಾಕ್ತಾರ ಹೈಕಮಾಂಡ್ ಗೊತ್ತಿಲ್ಲ ಇನ್ನು ಪುತ್ರ ಸುನೀಲ್ ಬೋಸ್ಗೆ ಅವಕಾಶ ಕೊಡಿ ಅಂತ ಹೆಚ್ಚಿಸಿ ಮಹದೇವಪ್ಪ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಮಹದೇವಪ್ಪನವರ ಈ ಪ್ರಯತ್ನ ಫಲಿಸುತ್ತಾ ಸುನೀಲ್ ಬೋಸ್ ಅವರನ್ನ ಈ ಬಾರಿ ಚುನಾವಣಾ ಕಣಕ್ಕೆ ಲೋಕಸಭೆ ಚುನಾವಣಾ ಕಣಕ್ಕೆ ಇಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆ ಬೇಡ ನನ್ನ ಮಗನಿಗೆ ಕೊಡಿ ಅಂತ ಎಚ್ಸಿ ಮಹದೇವಪ್ಪ ಟ್ರೈ ಮಾಡ್ತಾ ಇದ್ದಾರೆ ಇನ್ನು ಲೋಕ ಕಣಕ್ಕೆ ಪತ್ನಿಯನ್ನ ಕಣಕ್ಕಿಳಿಸಲು ಸಚಿವ ಕೃಷ್ಣ ಭೈರೇಗೌಡ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಲವನ್ನ ತೋರಿಸ್ತಾ ಇದ್ದಾರೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಕೃಷ್ಣ ಭೈರೇಗೌಡರು ಪ್ರತಿನಿಧಿಸುವಂತ ಕ್ಷೇತ್ರದಲ್ಲೂ ಕೂಡ ಅವರ ಮಿಸಸ್ ಅವರ ವೈಫ್ ಹೆಚ್ಚಾಗಿ ಕಾರ್ಯಪ್ರವೃತ್ತರಾಗಿರ್ತಾರೆ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ ಸೋ ಈಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡಿ ಅಂತ ಮೀನಾಕ್ಷಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಕಾರ್ಯತಂತ್ರಗಳನ್ನು ಕೂಡ ಈಗಾಗಲೇ ರೂಪಿಸ್ತಾ ಇದ್ದಾರೆ ಕಾರ್ಯಚಟುವಟಿಕೆಗಳನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಕೂಡ ಮಾಡ್ತಾ ಇದ್ದಾರೆ ಸೋ ಇದರ ಜೊತೆಗೆ ತಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಿ ಅಂತ ಮತ್ತೊಬ್ಬರು ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಯತ್ನವನ್ನು ಮಾಡಿದ ಅವರು ಇಂತವರಿಗೆ ಬೇಕು ಅಂತಲ್ಲ ತಮ್ಮ ಕುಟುಂಬದ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ನೀಡುವಂತೆ ಈಗ ಒಂದು ರೀತಿಯ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸೋ ದಾವಣಗೆರೆಯಿಂದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಮ್ಮ ಪತ್ನಿಗೆ ಟಿಕೆಟ್ ಕೊಡುವಂತೆ ಕೂಡ ಬೇಡಿಕೆ ಇಟ್ಟಿರುವಂತದ್ದು ಈಗಾಗಲೇ ಗೊತ್ತು ಶಿವಶಂಕರಪ್ಪನವರ ಫ್ಯಾಮಿಲಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಇಬ್ಬರೂ ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಪಡ್ಕೊಂಡ್ರು ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕುಟುಂಬದಲ್ಲಿ ಇಬ್ಬಿಬ್ಬರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಲೆಕ್ಕಾಚಾರಗಳಿತ್ತು ಹೀಗಾಗಿನೇ ಸಿದ್ದರಾಮಯ್ಯನವ್ರಿಗೂ ಕೊಡಲಿಲ್ಲ ಮತ್ತು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವ್ರಿಗೂ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇತ್ತು ಆದರೂ ಶಾಮನೂರು ಶಿವಶಂಕರಪ್ಪರವರ ಪ್ರಭಾವಕ್ಕೆ ಮತ್ತು ಅವರ ಹಿರಿಯ ರಾಜಕಾರಣದ ನಡೆಗೆ ಅದು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರೋದ್ರಿಂದ ಅಖಿಲ ಭಾರತ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರ ಪುತ್ರನಿಗೂ ಟಿಕೆಟ್ ಕೊಟ್ಟರು ಮತ್ತು ಅವರ ಪುತ್ರನಿಗೂ ಈಗ ಸಚಿವ ಸ್ಥಾನ ಕೂಡ ಸಿಕ್ತು ಆದರೂ ಅವರ ಕುಟುಂಬದಲ್ಲಿ ಈಗ ಅವರ ಮಿಸ್ಸೆಸ್ಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಮಿಸ್ಸೆಸ್ಗೆ ಟಿಕೆಟ್ ಅನ್ನು ಕೇಳ್ತಾ ಇರುವಂತದ್ದು ರಾಜ್ಯದಿಂದ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲು ಒಂದು ಕಡೆ ಮುನಿಯಪ್ಪ ಕೂಡ ನಿರಾಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಮುನಿಯಪ್ಪನವರು ಕೂಡ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದಿತ್ತು ಆದರೆ ಬೇಡ ನಾನು ರಾಜ್ಯ ರಾಜಕಾರಣದಲ್ಲಿ ಚೆನ್ನಾಗಿದ್ದೀನಿ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಬೇಡ ಇಲ್ಲಿ ಸಚಿವ ಸ್ಥಾನ ಕೂಡ ಸಿಕ್ಕಿದೆ ಅನ್ನುವಂಥ ಒಂದು ಆಸೆಯಲ್ಲಿ ಮುನಿಯಪ್ಪನವರು ಇದ್ದಾರೆ ಈ ಬಾರಿ ಲೋಕಸಭೆ ಟಿಕೆಟ್ ಅವರಿಗೆ ನೀಡಿ ಅವರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಸೂಚನೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಯಾಕೆಂದರೆ ಹಲವು ವರ್ಷಗಳ ಅವರ ಸುದೀರ್ಘ ಪಯಣ ಆಗಿದ್ದು ಕೂಡ ಲೋಕಸಭೆಯಲ್ಲಿ ಸಂಸದರು ಸಂಸದರಾಗಿ ಕೇಂದ್ರದ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಅವರಿಗಿದೆ ಸೋ ಹೀಗಾಗಿ ಮತ್ತೆ ಹೋಗ್ತಾರ ಅನ್ನುವಂಥ ಲೆಕ್ಕಾಚಾರಗಳಿತ್ತು ಈ ನಿಟ್ಟಿನಲ್ಲಿ ಈಗ ಈಗಿರ್ತಕ್ಕಂಥ ಹಾಲಿ ಸಚಿವರುಗಳು ಪ್ರಯತ್ನ ಮಾಡ್ತಾ ಇರುವಂಥದ್ದು ಈಗಾಗಲೇ ನಾವು ಹೇಳಿದ್ವಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿ ಪ್ರಿಯಾಂಕಾಗೆ ಒಲವನ್ನು ತೋರ್ತಾ ಇದ್ದಾರೆ ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಎರಡೂ ಬೆಳಗಾವಿಯ ಲೋಕಸಭಾ ಟಿಕೆಟ್ ನಾನು ಹೇಳಿದವರಿಗೆ ಕೊಟ್ಟಿದ್ದೆ ಆದರೆ ನಾನು ಅವ್ರನ್ನ ಬೆಂಬಲಿಸಿ ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅಂತ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಪ್ರಿಯಾಂಕಾಗೆ ಸಿಕ್ಕರೆ ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ಒಟ್ಟು ಅವ್ರ ಕುಟುಂಬ ಜಾರಕಿಹೊಳಿ ಕುಟುಂಬ ಒಂದಾಗಿ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ರೀತಿಯ ಪ್ರಯತ್ನವನ್ನು ಕೂಡ ನಡೆಸ್ತಾ ಇರುವಂಥದ್ದು ಅದರ ಜೊತೆ ಜೊತೆಗೆ
ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಕೃಷ್ಣ ಭೈರೇಗೌಡರು ಕೂಡ ಲಾಬಿಯನ್ನ ಮಾಡುತ್ತಾ ಇದ್ದಾರೆ. ತಮ್ಮ ಮಿಸಸ್ ಗೆ ಟಿಕೆಟ್ ಕೊಡುವಂತೆ ಕೃಷ್ಣ ಭೈರೇಗೌಡರ ಜೊತೆಗೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಲಾಬಿಯನ್ನ ನಡೆಸುತ್ತಾ ಇದ್ದಾರೆ. ಅವರ ಕುಟುಂಬದ ಅವರ ಮಿಸಸ್ ಗೆ ಟಿಕೆಟ್ ಕೊಡುವಂತೆ ಇತ್ತ ಮುನಿಯಪ್ಪನ ಅವರು ಕೂಡ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಅತ್ತ ಎಚ್.ಸಿ. ಮಹದೇವಪ್ಪನ ಅವರು ಕೂಡ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಒಟ್ಟಾರೆ ಈ ಐದು ಸಚಿವರು ಕೂಡ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಈಶ್ವರ ಕಂದ್ರಿ ಅವರು ಕೂಡ ಇದ್ದಾರೆ. ಒಟ್ಟು ಆರು ಸಚಿವರು ತಮ್ಮ ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡುವಂತೆ ಒತ್ತಡವನ್ನ ಹೈಕಮಾಂಡ್ ಮಟ್ಟದಲ್ಲಿ ಏರ್ತಾ ಇರುವಂತದ್ದು. ಹಾಗಾದ್ರೆ ನಾವು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಗೆಲ್ಲಿಸಿಕೊಂಡು ಬರೋದಕ್ಕೂ ಸಾಧ್ಯ ಆಗುತ್ತೆ. ಸೋ ನಮ್ಮ ಕುಟುಂಬದವರಿಗೆ ಟಿಕೆಟ್ ಇರಲಿ ಅನ್ನುವಂತ ಬೇಡಿಕೆಯನ್ನು ಇಟ್ಟಿರುವಂತದ್ದು ಈ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ ಒಲವನ್ನ ಕೊಡುತ್ತಾ ಹಾಗಾದ್ರೆ ಹಿಂದೆ ಕಾಂಗ್ರೆಸ್ಗೆ ದೊಡ್ಡ ಒಂದು ಪ್ರಬಲ ವಿರೋಧ ಆಗಿದೆ ಈ ಕುಟುಂಬ ರಾಜಕಾರಣ ಅನ್ನೋ ಪದ. ಸೋ ಆ ಕುಟುಂಬ ರಾಜಕಾರಣದ ಪದ ಈಗ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಮರುಕಳಿಸಿದ್ರೆ ಕಾಂಗ್ರೆಸ್ಗೆ ಆತಂಕ ಆಗುವ ಭೀತಿಯಿಂದ ಇವರಿಗೆಲ್ಲ ಟಿಕೆಟ್ ಕೈ ತಪ್ಪುತ್ತಾ ಅಥವಾ ಇವರೆಲ್ಲರ ಒತ್ತಡಕ್ಕೆ ಇವರೆಲ್ಲ ಪ್ರಭಾವಕ್ಕೆ ಮಣಿದು ಹೈಕಮಾಂಡ್ ನಾಯಕರು ಇವರಿಗೆ ಟಿಕೆಟ್ ಕೊಡ್ತಾರಾ? ಒಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಈ ಆರು ಸಚಿವರು ಕೂಡ ತಮ್ಮದೇ ಆದಂತಹ ಪ್ರಯತ್ನವನ್ನು ತಮ್ಮ ಕುಟುಂಬದ ಸದಸ್ಯರಿಗೆ ಕೊಡಿಸೋದಕ್ಕೆ ಟಿಕೆಟ್ ಅನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಕಾಂಗ್ರೆಸ್ ನಾಯಕರು ಈ ಸಚಿವರ ಬೇಡಿಕೆಗಳಿಗೆ ಮಣೆ ಹಾಕ್ತಾರಾ ಅಂತ.